ಕೋಟೆನಾಡು ಚಿತ್ರದುರ್ಗಕ್ಕೆ ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಯಾ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ವಿಶೇಷವಾದ ಉಡುಗೊರೆಗಳನ್ನ ದೇಶಾದ್ಯಂತ ಜನ ಕೊಟ್ಟದ್ದನ್ನ ನಾವು ಕಾಣ್ತೇವೆ ಹಾಗೆಯೇ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿನ ವಿಶೇಷವಾಗಿರ್ತಕ್ಕಂತಹ ಕಡಲೆಕಾಯಿಯಿಂದ ಮಾಡಿರ್ತಕ್ಕಂತಹ ಮಾಲೆಯನ್ನ ಅರ್ಪಣೆ ಮಾಡಲಾಗ್ತಾ ಇದೆ ಹಾಗಾಗಿ ಈ ಕುರಿತಂತೆ ಯಾವ ರೀತಿಯಾಗಿ ಇದೊಂದು ಪ್ರಿಪರೇಷನ್ ನಡೀತಾ ಇದೆ ಯಾಕೆ ಇದೇ ವಿಶೇಷವಾಗಿ ಕಡಲೇಕಾಯಿ ಮಾಲೆಯನ್ನ ಇವತ್ತು ಪ್ರಧಾನಿ ಮೋದಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಕುರಿತಂತೆ ಮಾತನಾಡಲಿಕ್ಕೆ ಖುದ್ದು ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಇವಾಗ ಸರ್ ದೇಶದ ಹೆಮ್ಮೆಯ ಪ್ರಧಾನಿಗಳು ಕೋಟೆನಾಡಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಒಂದು ಕಡಲೆಕಾಯಿ ಮಾಲೆಯನ್ನು ತಾವು ಅರ್ಪಿಸ್ತಾ ಇದ್ದೀರಿ ಏನಿದ್ರೆ ಹಿನ್ನೆಲೆ ಸರ್ ಕಡಲೆಕಾಯಿ ಏನು ಶೇಂಗಾ ಇದೆ ಅದು ಈ ಜಿಲ್ಲೆಯ ಸಾಂಪ್ರದಾಯಿಕ ಬೆಳೆ ಸಾಂಪ್ರದಾಯಿಕ ಬೆಳೆಯ ಹಾಗೂ ಇಲ್ಲಿನ ಒಂದು ಡ್ರಾಟ್ ರೆಸಿಸ್ಟೆನ್ಸ್ ಪ್ಲಾಂಟ್ ಕೂಡ ಅದಾಗಿ ನಮ್ಮಲ್ಲಿ ಬೆರೆತೋಗಿದೆ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನ ಪ್ರತಿಷ್ಠಿತ ಡಿ ಒ ಪಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಸ್ಕೀಮಲ್ಲಿ ಕೂಡ ಚಿತ್ರದುರ್ಗನ ಜಾಲನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಶೇಂಗಾ ಇದರಿಂದನೇ ಹಾಗಾಗಿ ನಮ್ಮ ಒಂದು ಪ್ರೀತಿಯ ಮತ್ತು ಸಾಂಪ್ರದಾಯಿಕವಾದಂಥ ಬೆಳೆಯಾದಂಥ ಶೇಂಗಾದ ಮಾಲಾರ್ಪಣೆ ಮಾಡೋದ್ರ ಮೂಲಕ ಮೋದಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸ್ವಾಗತಿಸ್ತಾ ಇದ್ದೀವಿ ಇದೇ ರೀತಿ ಶೇಂಗಾ ಪ ಇದು ಕೂಡ ತಯಾರಿಸಿದ್ದೀವಿ ತದನಂತರ ಮೋದಿಯವರು ಅವ್ರ ತಾಯಿಯವರು ತಿಳಕ ಇಡುವಂತಹ ಒಂದು ಹ್ಯಾಂಡ್ ರೈಟಿಂಗ್ ಡ್ರಾಯಿಂಗ್ ಕೂಡ ಕೂಡ ನಾಳೆ ಕಾರ್ಯಕ್ರಮದಲ್ಲಿ ನಾವು ಮೋದಿಜಿ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಒಂದು ಕಡೆ ಮೋದಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ದೇಶ ನಾಡಿನ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬೆಳೆಯಿಂದ ಒಂದು ಮಾಲೆಯನ್ನ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ ಸರ್ ಈ ಕುರಿತಂತೆ ಸರ್ ಮೋದಿ ಒಬ್ಬ ಈ ದೇಶದ ಭರವಸೆ ನಾಯಕ ದೇಶಕ್ಕೆಂತ ಏನು ವಿಶ್ವಕ್ಕೆ ಆಗಂತ ಎಲ್ಲ ಇದನ್ನು ಮೋದಿ ಅವರು ನಿರೂಪಿಸಿದರೆ ಹಾಗಾಗಿ ಅವ್ರು ಬರ್ತಿರೋದು ಒಂದು ಖುಷಿ ಆದರೆ ಅವರು ನಾವು ತಯಾರಿಸಿದಂಥ ಒಂದು ಆಹಾರ ಅವ್ರ ಕೊರಳಿಗೆ ಹೋಗ್ತಾ ಇರೋದು ಅದಿನ್ನು ಅತ್ಯಂತ ಹೆಚ್ಚು ಖುಷಿ ಆಗ್ತಿದೆ ಓಕೆ ಈಗ ಖುದ್ದು ಈ ಒಂದು ಸೇಂಗಾ ಮಾಲೆ ಅಂದರೆ ಕಡಲೆಕಾಯಿ ಮಾಲೆಯನ್ನ ರೆಡಿ ಮಾಡಿರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ ನಾನು ಅವರನ್ನೇ ಇವಾಗ ಮಾತಾಡಿಸ್ತಾ ಇದ್ದೀನಿ ಸರ್ ಈ ಕಡಲೆಕಾಯಿ ಮಾಲೆಯನ್ನು ಏನ್ ಮಾಡಿದಿರಾ ಇದರ ವಿಶೇಷತೆ ಏನ್ ಸರ್ ಮತ್ತೆ ಎಷ್ಟು ಕಾಲಾವಕಾಶ ತೆಗೆದುಕೊಂಡು ಎಷ್ಟು ದಿನ ಎಷ್ಟು ಜನ ಇದಕ್ಕೋಸ್ಕರ ಕೆಲಸ ಮಾಡಿದಿರಿ ಸರ್ ಐದು ಜನ ಕೆಲಸ ಮಾಡಿದೀವಿ ಇದು ಒಂದ್ ದಿನದಲ್ಲಿ ತಯಾರಾಗಿರೋದು ದೇಶದ ಹೆಮ್ಮೆಯ ಪ್ರಧಾನಿಗಳಿಗೆ ತಾವು ಕಡಲೆಕಾಯಿಯಿಂದ ಮಾಡಿರತಕ್ಕಂತಹ ಪೇಟವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಾ ಯಾವ ರೀತಿ ಐಡಿಯಾ ಬಂತು ಸರ್ ಎಷ್ಟು ಜನ ಇದಕ್ಕೆ ಕೆಲಸ ಮಾಡಿದಿರಿ ಇದು ಮೋಹನ್ ನಮಗೆ ಕರೆ ಮಾಡಿ ಹೇಳಿದ್ರು ಅವಾಗ ನಾವು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಾವು ಗ್ರೂಪ್ ಇದೆ ಚೌಡೇಶ್ವರಿ ಸೇವಾ ಟ್ರಸ್ಟ್ ಅಂತೇಳಿ ಆ ಹುಡುಗರನ್ನೆಲ್ಲ ಸೇರಿಸಿ ನಾವು ಮೋದಿಯವರಿಗೋಸ್ಕರ ಅತ್ಯಂತ ಖುಷಿಯಾಗಿ ಒಂದೇ ದಿನದಲ್ಲಿ ಈ ತಯಾರಿನ ಎಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ಫೈನಲ್ ಆಗಿ ಈ ಥರ ಬಂದಿದೆ ನಮಗೆ ಭಾಳ ಖುಷಿ ಆಗ್ತಿದೆ ಮೋದಿಯವರಿಗೆ ನಾವು ತಯಾರಿ ಅಂತೇಳಿ ನಮ್ಮ ಹುಡುಗರೆಲ್ಲ ಭಾಳ ಸಂತೋಷದಿಂದ ಎಲ್ಲರೂ ಸೇರಿ ಅತಿ ವೇಗವಾಗಿ ತಯಾರು ಮಾಡಿದ್ದಾರೆ ವೇಗವಾಗಿ ತುಂಬ ಖುಷಿಯಾಗ್ತಿದೆ ಸರ್ ಇದು ಕೋಟೆನಾಡು ಚಿತ್ರದುರ್ಗದ ಜನತೆಯ ಮಾತು ದೇಶದ ಪ್ರಧಾನಿಗಳು ನಮ್ಮ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ತುಂಬಾ ಸಂತೋಷದಿಂದ ನಾವೆಲ್ಲ ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿನ ಜನರ ಮಾತು ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ರಾಘವೇಂದ್ರ ಸರ್ದೇಸಾಯಿ ನ್ಯೂಸ್ ಫಸ್ಟ್ ಚಿತ್ರದುರ್ಗ